ಗೋಕಾಕ್ನಲ್ಲಿ ಸಾಹುಕಾರ್ ಸೋಲಿಸೋದಿಕ್ಕೆ ಸ್ಕೆಚ್ ಹಾಕಿಕೊಳ್ಳಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದಾಗಿದ್ದಾರೆ ವಿರೋಧಿಗಳು. ನಾಮಪತ್ರವನ್ನ ಹಿಂಪಡೆದಿದ್ದಾರೆ ಗೋಕಾಕ್ ಜೆಡಿಎಸ್ ಅಭ್ಯರ್ಥಿ. ರಮೇಶ್ ಜಾರಕಿಹೊಳಿಯನ್ನ ಸೋಲಿಸೋದಿಕ್ಕೆ ಕೈ ಜೋಡಿಸಿದ್ದಾರೆ ಜೆಡಿಎಸ್ ಅಭ್ಯರ್ಥಿ. ನಾಮಪತ್ರವನ್ನ ಹಿಂಪಡೆದು ಗೋಕಾಕ್ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ನ ಅಭ್ಯರ್ಥಿ ಆಗಿರುವಂತ ಚಂದನ್ ಗಿಡ್ನಾವರ್ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮಹಾಂತೇಶ್ ಕಡಾಡಿಗೆ ಬೆಂಬಲವನ್ನ ವ್ಯಕ್ತಪಡಿಸೋದಾಗಿಯೂ ಕೂಡ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಒಂದಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದೆ. ಒಂದು ರೀತಿಯಲ್ಲಿ ಸಂಚಲನಕಾರಿ ಆದಂತ ಬೆಳವಣಿಗೆ ಇದು. ಯಾಕಂದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇಲ್ಲಿ ಒಪ್ಪಂದವನ್ನ ಮಾಡಿಕೊಳ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ರೀತಿ ಏನಾದರೂ ಆಗಿದ್ದಲ್ಲಿ ನಿಜಕ್ಕೂ ಕೂಡ ಇದು ಬಿಜೆಪಿಗೆ ದೊಡ್ಡ ಹೊಡೆತವನ್ನ ಕೊಡುತ್ತೆ. ಕಳೆದ ಬಾರಿ 2018ರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಅಶೋಕ್ ಪೂಜಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಿದ್ರು. ಆದರೆ ಈ ಬಾರಿ ಹೊಸ ಮುಖಕ್ಕೆ ಮಣೆ ಹಾಕಿದೆ ಕಾಂಗ್ರೆಸ್. ಮಹಾಂತೇಶ್ ಕಡಾಡಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ನೀಡಿದೆ.